ಬೇಡ್ಕಿಹಾ ಗ್ರಾಮದಲ್ಲಿ ಸಹಕಾರಿ ಸಂಘದ 98ನೇ ವಾರ್ಷಿಕ ಸರ್ವಸಾಧಾರಣ ಸಭೆಯನ್ನು ಏರ್ಪಡಿಸಲಾಗಿತ್ತು. ಬೇಡ್ಕಿಹಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘವು ಕಳೆದ ಆರ್ಥಿಕ ವರ್ಷದಲ್ಲಿ 37,13,000 ರೂಪಾಯಿ ಲಾಭ ಗಳಿಸಿದ್ದು, ಸದಸ್ಯರಿಗೆ ಶೇಕಡಾ 25ರಷ್ಟು ಲಾಭಾಂಶ ವಿತರಿಸಲಾಗುವುದು. ಇದರಲ್ಲಿ ಕಟ್ಟಡ ನಿಧಿಗೆ ಶೇಕಡಾ 5ರಷ್ಟು ಹಾಗೂ ಸದಸ್ಯರಿಗೆ ಶೇಕಡಾ 20ರಷ್ಟು ಲಾಭಾಂಶ ನಿಗದಿಪಡಿಸಲಾಗಿದೆ ಎಂದು ಸಂಸ್ಥೆಯ ಅಧ್ಯಕ್ಷ ಪಾಸಗೌಡ ಪಾಟೀಲ್ ಸಂಸ್ಥೆಯ 98ನೇ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ತಿಳಿಸಿದರು. ಸಂಸ್ಥೆಯ ಸಾಂಪತ್ತಿಕ ಮಾಹಿತಿ ನೀಡಿದ ಅವರು, ಕಳೆದ ಆರ್ಥಿಕ ವರ್ಷದಲ್ಲಿ 1,21,00,000 ರೂಪಾಯಿ ಷೇರು ಬಂಡವಾಳ, 1,87,00,000 ರೂಪಾಯಿ ನಿಧಿ, 8,36,00,000 ರೂಪಾಯಿ ಠೇವು ಸಂಗ್ರಹಿಸಿ ಸದಸ್ಯರಿಗೆ 8,37,00,000 ರೂಪಾಯಿ ಸಾಲ ನೀಡಿದೆ ಎಂದರು. ವಾರ್ಷಿಕ ಸಭೆಯಲ್ಲಿ ಜವಾಹರ್ ಸಕ್ಕರೆ ಕಾರ್ಖಾನೆಯ ಸಂಚಾಲಕ ಅಶೋಕ್ ನಾರೆ, ದತ್ತ ಸಕ್ಕರೆ ಕಾರ್ಖಾನೆಯ ಸಂಚಾಲಕ ಇಂದ್ರಜಿತ್ ಪಾಟೀಲ್, ಉಪಾಧ್ಯಕ್ಷ ರಾಮಚಂದ್ರ ಡೋಮ್ನೆ, ಸಂಚಾಲಕರಾದ ಶೀತಲ್ ಬೆನಾಡೆ, ಪಾಂಡುರಂಗ್ ಪಾಟೀಲ್, ದಾದಾಸಾಬ್ ಸುತಾರ್, ವಿಶಾಲ್ ಪಾಟೀಲ್, ಸಿದ್ದು ಸೂರ್ಯವಂಶಿ, ಹೈಬತಿ ಕೋರೆ, ಪದ್ಮಾಕರ್ ಪಾಟೀಲ್, ಪ್ರಭಾವತಿ ಭದರ್ಗಡೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಸಂಚಾಲಕ ರಾಜೇಂದ್ರ ಹನಬರಟ್ಟಿ ಸ್ವಾಗತಿಸಿದರು, ಮಲ್ಗೌಡ ಪಾಟೀಲ್ ವಂದಿಸಿದರು.